ಹೌದು ಎರಡು ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಸೊ ಯಾವುದೋ ಎಕ್ಸಿಬಿಷನ್ಗೆ ಹೋದಾಗ ಯಾರೋ ಹೇಳಿದ್ರು ಸೊ ನನಗೆ ಅದರಿಂದ ಭಾಳ ಒಂಥರ ಎಂಜಾಯ್ ಮಾಡ್ತಿದ್ದೀನಿ ಒಂಥರ ಡೈಲಿ ಮಾರ್ನಿಂಗ್ ಒನ್ ಟೈಮ್ ತಗೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ವರ್ಷದಿಂದ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ನಾನೇ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಸಾಲ್ಟ್ ಇರೋದ್ರಿಂದ ನಂಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಮನೆ ಮಂದಿಯೆಲ್ಲ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇನು ಮುಂದೆ ರಾಮನಗರ ಜಿಲ್ಲೆ ನಾಲ್ಕೇ ನಾಲ್ಕು ವಿಧಾನಸಭಾ ಕ್ಷೇತ್ರ ಆದ್ರೆ ಘಟಾನುಘಟಿಗಳು ಸ್ಪರ್ಧೆ ಮಾಡುವಂತ ಕ್ಷೇತ್ರ ಕ್ಷೇತ್ರ ಜಿಲ್ಲೆ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂತ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ನಾನೇ ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಅನ್ನಲ್ಲಿ ಅನ್ನೋ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರ ಜೊತೆಗೆ ಬಿಜೆಪಿನ ಅಧಿಕಾರಿ ತಂದೆ ತರ್ತೀವಿ ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಮಾಡ್ತೀವಿ ಅಂತ ಅಂತಿರಲ್ಲೂ ಸಿಪಿ ಇಬ್ಬರಲ್ಲಿ ಯಾರೋ ಒಬ್ರು ಅಷ್ಟೇ ಒಬ್ರು ಈಗ ಕನಕಪುರದಿಂದ ಡಿ ಕೆ ಶಿವ ಚನ್ಪಟ್ನ ಇಂದ ಈಗ ಏನಾಗಿತ್ತೆ ಕುಮಾರಸ್ವಾಮಿ ರಾಮನಗರದಿಂದ ಆಗಿರೋ ಯೋಗೇಶ್ವರ್ ಚನ್ಪಟ್ನ ಇಂದಾಗಿರೆ ಮೂರ್ ಜನ ವಿಧಾನಸೌಧಕ್ಕೆ ಬರೋರು ಹೋಗ್ಬೋದಾಗಿತ್ತು ಕನಕಪುರದಿಂದ ಡಿ ಕೆ ಫಿಕ್ಸ್ ಎಸ್ ಚನ್ಪಟ್ನ ಇಂದ ಯೋಗೇಶ್ವರ್ ಅಥವಾ ಕುಮಾರಸ್ವಾಮಿ ಒಬ್ರು ಬರ್ತಾರೆ ಒಬ್ಬರೇ ಮತ್ತೆ ಇಬ್ರು ಒಂದೇ ಕ್ಷೇತ್ರ ಇಬ್ರು ಹೆಂಗ್ ಬರಕ್ ಸಾಧ್ಯ ತರ ಜನ ಇದು ದ್ವಿಸದಸ್ಯ ಕ್ಷೇತ್ರ ಅಲ್ಲ ಏಕಲಿಕ್ಕೆ ಅವಕಾಶ ಏಕ ಸದಸ್ಯ ಕ್ಷೇತ್ರ ಇರತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆಯ ನಾಲ್ಕರಲ್ಲಿ ಪ್ರಸ್ತುತವಾಗಿ ಮೂರು ಜನ ಜೆಡಿಎಸ್ ಎಂ ಎಲ್ ಎರೆ ಒಬ್ರು ಕಾಂಗ್ರೆಸ್ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಗೆ ಬಾಲ ಸವಾಲು ನಿಮ್ ಜಿಲ್ಲೆಯಲ್ಲಿ ನಾಲ್ಕರಲ್ಲಿ ನೀವ್ ಗೆದ್ರ ಸಾಕಲ್ಲ ಉಳಿದಿರೋ ಗೆಲ್ಸ್ಬೇಕು ಆಗ ಕೆಪಿಸಿಸಿ ಅಧ್ಯಕ್ಷರ ತಾಕತ್ತು ಅದು ಕೆಪಿಸಿಸಿ ಅಧ್ಯಕ್ಷರ ಶಕ್ತಿ ಅಂತ ಉತ್ತರ ಕರ್ನಾಟಕವರು ಒಳ್ಳೊಳಗೆ ಸವಾಲ್ ಆಗ್ತವ್ರ ಅದೆಲ್ಲ ಮುಂದೆ ಕೌಂಟ್ ಬರುತ್ತೆ ನಿಮ್ ಜಿಲ್ಲೆಲೆ ಏನೂ ಮಾಡಕ್ ಆಗ್ಲಿಲ್ಲ ಹೊರ್ಗಡೆ ಏನ್ ಮಾಡಿರಿ ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿಲ್ಲ ಇಲ್ಲ ಗೆಲ್ಲಾ ಮಟ್ಟಕ್ಕಿಲ್ಲ ಅಲ್ಲಿ ಕುಮಾರಸ್ವಾಮಿ ವರ್ಷ ಶಿವೇಶ್ವರ ಸೊ ಹಾಗಾಗಿ ರಾಮನಗರ ಮಾಗಡಿ ಅನ್ನ ಕನಕುರಪುರ ಮೂರು ಕಂಡ್ರೆ ಅದು ಅವ್ರಿಗೂ ವೈಟೇಜ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಕ್ಕೂ ಸಿ ಎಂ ಆಸ್ಪಿಂಟ್ ಆಗಿರೋದಕ್ಕೂ ವೈಟೇಜ್ ಆ ದಿಸಲು ನಡೀತಾ ಇದೆ ನೋಡೋಣ ಈಗ ಮೊದಲ ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಕ್ಷೇತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ ಸಾವಿರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಜೆಡಿಎಸ್ ನಿಂದ ಎ ಮಂಜುನಾಥ್ ಗೆದ್ದಿದ್ರು ಬಾಲಕೃಷ್ಣ ಅವರ ವಿರುದ್ಧ ಗೆದ್ದಿದ್ರು ಬಾಲಕೃಷ್ಣ ಅವರ ತಂದೆ ಚೆನ್ನಪ್ಪನವರ ಎಂ ಎಲ್ ಎ ಬಾಲಕೃಷ್ಣ ಅವರ ತೊಂಬತ್ನಾಕರಲ್ಲಿ ಬಿಜೆಪಿ ಎಂ ಎಲ್ ಎ ಈ ಮಟ್ಟಕ್ಕಿತ್ತು ಅವ್ರನ್ನ ಸೋಲ್ಸಿ ಇವ್ರ ಮಂಜುನಾಥ್ ಗೆದ್ರು ಬಾಲಕೃಷ್ಣ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತವ್ರೆ ಮಂಜು ಜೆಡಿಎಸ್ ಮಾಡ್ತವ್ರೆ ಬಿಜೆಪಿಯಿಂದ ಯಾರು ಏನು ಎತ್ತ ಅನ್ನೋದು ಇಲ್ಲ ಪ್ರಸಾದ್ ಗೌಡ ರಂಗಧಾಮಯ್ಯ ನೋಡ್ಬೇಕು ಪ್ರಸಾದ್ ಗೌಡ ರಂಗದಾಮಯ್ಯನ ಜೆಡಲಿ ಕೃಷ್ಣಪ್ಪನರ ಮತ್ತೆ ಇದಾಗ್ತಾರ ಬಿಜೆಪಿ ಗಿಂತ ಒಂದು ಓಟ್ ಇದೆ ಒಂದ್ ಮೂವತ್ ಸಾವಿರ ಓಟ್ ಇದೆ ಆ ಓಟ್ ಪ್ರಬಲವಾಗಿ ಬಿಜೆಪಿ ಬಿಜೆಪಿ ತನ್ನ ಓಟ್ ಅನ್ ಪಡೆದ್ರೆ ಯಾರ್ ಲಾಸ್ ಆಗುತ್ತೆ ಆಗ ಜೆ ಡಿ ಎಸ್ ಜೆಡಿಎಸ್ ಲಾಸ್ ಆಗುತ್ತೆ ಬಿಜೆಪಿ ತನ್ನ ಓಟ್ ಅನ್ನ ತಾನು ಪಡೆದ್ರೆ ಅದು ಜೆಡಿಎಸ್ ಲಾಸ್ ಆಗುತ್ತೆ ಅದು ಎಷ್ಟು ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ ಗೆಲುವು ಸೋಲು ಇಲ್ಲಿಗೇನು ಬಿಜೆಪಿ ದ ಸ್ಪಷ್ಟತೆ ಇಲ್ಲ ಪ್ರಸಾದ್ ಗೌಡ್ರು ಜೋರಾಗಿ ಓಡಾಡ್ತಾವ್ರೆ ಆದ್ರೆ ಗೆಲ್ಲೇಬೇಕು ಅನ್ನೋ ದಿಸೆಯಲ್ಲಿ ಆ ರಿಸಲ್ಟ್ ಕಾಣ್ತಾ ಇಲ್ಲ ಅಶ್ವತ್ ನಾರಾಯಣ ಯಾರಪ್ಪ ಗಣಸು ಯಾರಪ್ಪ ಗಣಸು ಯಾರಪ್ಪ ಗಣಸು ಅಂತಾರೆ ಅವರು ಕುತ್ಕೊಂಡ್ ಅಶ್ವಥ್ ನಾರಾಯಣ ಮಾಗಡಿ ಮಂಜುನಾಥ್ ಅವ್ರ ಜೊತೆ ಓಡಾಡೋದಕ್ಕಿಂತ ಜಾಸ್ತಿ ಒಂದ್ ಮೀಟಿಂಗ್ ಮಾಡಿ ಜಡ್ಹಳ್ಳಿ ಕೃಷ್ಣಪ್ಪ ಪ್ರಸಾದ್ ಗೌಡ ರಂಗದಾಮಯ್ಯ ಅವರ ಮೂರ್ ಜನ ಕರೆದು ನೋಡ್ರಪ್ಪ ಹಿಂಗ ಹಿಂಗ ಮಾಡೋಣ ಅಂತ ಆ ಜಿಲ್ಲೆಯವರಂತ ಯೋಗೇಶ್ವರ ಜೊತೆ ಕೂರ್ಸ್ಕೊಂಡು ನಾನೇ ಬರ್ತೀನಿ ಅಂತ ಹೇಳ್ಬೇಕವ್ರು ಅಲ್ಲಲ್ಲ ಅವ್ರು ಇಲ್ಲಿಗೆ ಹ್ಮ್ ಮಗಡಿಗೆ ಗೆಲ್ಲದ್ದು ಮಲ್ಲೇಶ್ವರಂ ಬಿಟ್ಬಿಟ್ಟು ಯಾಕೆ ಸೋಲಾಕ್ ಯಾಕೆ ಮಗಡಿ ಮಲ್ಲೇಶ್ವರಂ ಅಶ್ವಸ್ಥಾನ ಬೇಡ ನೀವ್ ಬೇರೆ ಕಡೆಗೆ ಹೋಗಿ ಅಂತ ಕೇಳಿದ್ದೇನೆ ಹೈಕಮಾಂಡ್ ಅವರು ಯಾಕೋ ನೀವು ಅವ್ರ ಸಿಟ್ಟಿದ್ದೀರಿ ಬಾಲಕೃಷ್ಣ ನೀವು ಹಿಂಗೇ ಮ್ಯಾಚು ಹ್ಮ್ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಕುಮಾರ್ ಚನ್ನಪಟ್ಟಣ ಇಂದ ಕುಮಾರಸ್ವಾಮಿ ಆರ್ ಯೋಗೇಶ್ವರ್ ಬರ್ಲಿ ವಿಧಾನಸೌಧಕ್ಕೆ ರಾಮನಗರ ಇಂದ ನಿಖಿಲ್ ಅಥವಾ ಇಕ್ಬಾಲ್ ಅಥವಾ ಗೌತಮ್ ಬರ್ಲಿ ಮಾಗಡಿಯಿಂದ ಅಶ್ವತ್ ನಾರಾಯಣ ಬರ್ಲಿಂಗ್ ಬರ್ಲಿ ಅಂತ ಬರ್ಲಿ ಈಗ ಬಿಜೆಪಿ ಹೈಕಮಾಂಡ್ ಅವರು ನಾನ್ ನ್ಯೂಸ್ ಓದ್ತೇ ನಾವು ನ್ಯೂಸ್ ಮಾಡಿದ್ದು ಡೆಕಾನ್ ಹೆರಡಲ್ಲೇ ಬಂದಿತ್ತು ಆಯ್ತಾ ಆಗ್ತಿವಿ ಅಂತ ಅಶ್ವಥ್ ನಾರಾಯಣ ಅಶೋಕ್ ಆಮೇಲೆ ಅರವಿಂದ್ ಲಿಂಬಾವಳಿ ಚೇಂಜ್ ಮಾಡಕ್ ಅಶೋಕ್ ಅವ್ರನ್ನಾರಾಯಣ ಹೆಸರು ಅಶೋಕ್ ಅವ್ರ ಅಶೋಕ್ ಅವ್ರನ್ನ ಹೋಗ್ಬಿಟ್ಟು ಕನಕ್ಪುರಕ್ ಹಾಕಿ ಅಶ್ವಥ್ ನಾರಾಯಣ ಅವ್ರ ಕರ್ಕೊಂಡು ಮಗಡಿಗೆ ಇನ್ ಯಾವ್ದು ಗೆಲ್ಲಕ್ಕಾಗದಿರುವಂತ ಎಸ್ ಸಿ ಮಿಸ್ ಕೇಳಿ ನೆಲಮಂಗ್ಗೆ ಶಿಫ್ಟ್ ಮಾಡ್ತಿದ್ದಾರೆ ಆತರ ಸೀಟ್ ರೆವಿನ್ಯೂ ಚೇಂಜ್ ಮಾಡಿ ಅಂತ ಹೇಳಿದಾರಂತೆ ಬೇಲೂರಿಗೆ ಏನೋ ಒಂದ್ ಕಡೆ ಹಾಕ್ಬೇಕು ಹೈಕಮಾಂಡ್ ಆ ನಿರ್ಧಾರದಲ್ಲಿ ಇದೆ ಗುಜರಾತ್ ಮಾಡೆಲ್ ಅಪ್ಲೈ ಮಾಡ್ಬೇಕಿಲ್ಲಿ ಅಂತ ಹಾಗಾಗಿ ಮಾಗಡಿಯಲ್ಲಿ ನೀವು ಹೇಳ್ದಲ್ಲ ಈಗ ಸ್ಟ್ರಾಂಗ್ ಅಭ್ಯರ್ಥಿ ಆಗುತ್ತೆ ಅಂತ ಇನ್ನೂ ಹೆವಿ ಸ್ಟ್ರಾಂಗ್ ಆಗಿ ಮೂರ್ ಜನ ಸೇರೆ ಮೂವತ್ತು ಸಾವಿರ ಕೀಳ್ತಾರೆ ಅನ್ನೋದಾದ್ರೆ ಈ ಕೆಪಾಸಿಟಿಗೆ ಅಶ್ವತ್ ಬಂದ್ರೆ ಒಂದ್ ಅರವತ್ತ ಎಪ್ಪತ್ತಾಗಿ ಗೆಲ್ಬಹುದು ಅಂತ ಅಲ್ವಾ ಸ್ವಂತ ಊರಲ್ವಾ ಚಿಕ್ಕ ಅಂತ ಗ್ರಾಮ ಓಕೆ ಅದಿನ್ನು ಆಗಿಲ್ವಲ್ಲ ಆಗುತ್ತೆ ಆಗ್ಲಿ ಏನೋ ಅಂತ ಚರ್ಚೆ ಸದ್ಯಕ್ಕೆ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣ ಬಿಜೆಪಿ ಪಡೆಯುವ ಮತಗಳ ಮೇಲೆ ಜೆಡಿಎಸ್ ನಿರ್ಧಾರ ಆಗುತ್ತೆ ಆದ್ರೆ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಆ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಹಾಗಾಗಿ ಮಂಜುನಾಥ್ ಸ್ಟಿಲ್ ಮಾಗಡಿ ಬಾಲಕೃಷ್ಣ ಅವ್ರಿಗಿಂತ ಕಾಂಗ್ರೆಸ್ನ ಬಾಲಕೃಷ್ಣ ಅವರಿಗಿಂತ ಒಂದು ಹೆಜ್ಜೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಂಜುನಾಥ್ ಅವರು ಮಂಜುನಾಥ್ ಅವರು ಆರಾಮಾಗಿ ನಾನ್ ಈಗಲೂ ಅತ್ತಿ ಸಾವಿರ ಲೀಡರ್ ಗೆಲ್ತೀವಿ ಅಂತ ಮಂಜುನಾಥ್ ಅವರು ಕಾನ್ಫಿಡೆನ್ಸ್ ಇದೆ ಮಂಜುನಾಥ್ ಸಾಫ್ಟ್ ಈಗ ನಮ್ಮ ಆ ಸ್ಟುಡಿಯೋ ಬಂದಿರಲಿಲ್ವೆ ಹೌದು ಸ್ಟುಡಿಯೋಗೆ ಬಂದ್ರು ಏನೇನಿದೆ ಎಲ್ಲ ಮಾತಾಡಿದ್ರು ಜೊತೆಗೆ ಯಾವ್ದು ಕೈಗಾರಿಕೆ ಭೂಮಿ ಸಂಬಂಧಪಟ್ಟ ತಪ್ಪು ನಾನು ನಿಧಾರ ವಾಪಸ್ ತಗೋತೀವಿ ಅಂತ ಕೂಡ ಹೇಳಿದ್ರು ನಮ್ ಕರ್ನಾಟಕ ಟಿವಿಯಲ್ಲೇ ಮುಖಾಮುಖಿ ಗ್ರಡಿ ಬಾಲಕೃಷ್ಣ ಕೇಳಿದ್ರೆ ಬಾಲಕೃಷ್ಣ ಲೋಕಲ್ ಜರ್ನಲಿಸ್ಟ್ ಮನೆ ಹತ್ರ ಏನೋ ಮಾಡ್ತೀನಿ ಅಂತ ಅವರು ಕೂಡ ಅಲ್ಲಿ ಹೇಳಿದ್ರು ಮತ್ತೆ ನೋಡ್ಬೇಕು ಬಾಲಕೃಷ್ಣ ಅವ್ರಿಗೂ ಫೋನ್ ಮಾಡ್ತೀನಿ ಸಂದರ್ಶನ ಕರಿತೀನಿ ಅವ್ರನ್ನ ಅವರು ಕೂಡ ಇಂಟರ್ವ್ಯೂ ಮಾಡ್ಬೇಕು ಬಾಲಕೃಷ್ಣ ಅವ್ರ ಇಬ್ರು ಬಂದ್ಬಿಡ್ಲಿ ಆದ್ರೆ ಬಾಲಕೃಷ್ಣ ಏನು ಅಂತಂದ್ರೆ ಇದು ನೆನ್ಮೊನ್ನೆ ಅದ ರಾಜಕಾರಣಿ ಅಲ್ಲ ಅವರು ಹೌದು ಅವರು ಸೀನಿಯರ್ ರಾಜಕಾರಣದ ರಾಮನಗರದ ರಾಜಕಾರಣದ ಈ ರೀತಿಯಲ್ಲ ಯಾವ್ದಾರ ಫ್ಯಾಮಿಲಿ ಇತ್ತು ಅಂದ್ರೆ ಬಾಲಕೃಷ್ಣ ಬಾಲಕೃಷ್ಣ ಅವ್ರ ಫ್ಯಾಮಿಲಿ ದೇವೇಗೌಡರ ಬಿಡಿ ಮೂಲ ಅದು ಆಸನ ನಂತರ ಅವ್ರ ಇಲ್ಲಿಗೆ ರಾಜಕೀಯಕ್ಕೆ ಏಟಿ ಫೈವ್ ಇಲ್ಲಿ ಬಂದಿದ್ದು ಬಟ್ ಅದಕ್ಕೂ ಮೊದ್ಲೇ ಚನ್ನಪ್ಪನವ್ರ ಎಮ್ ಎಲ್ ಎ ಆಗಿದ್ರು ಮಾಗಡಿಯಿಂದ ಸೊ ಹಾಗಾಗಿ ಅವ್ರದ್ದು ಆ ಲೆಕ್ಕಾಚಾರ ಇದೆ ಇಲ್ಲಿ ಏನು ಅಂದ್ರೆ ಬಾಲಕೃಷ್ಣ ಅವ್ರಿಗಿಂತ ಮಂಜುನಾಥ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ದಾಟಿಸಿದ್ರು ಬಾಲಕೃಷ್ಣ ಅವ್ರಿಗೆ ಆಗತ್ತೆ ಕಾಂಗ್ರೆಸ್ ಓಟ್ ಏನಿದೆ ಅದು ಆಗತ್ತೆ ಕಳೆದ ಬಾರಿ ಸಿಟ್ಟಿತ್ತಲ್ಲ ಬಾಲಕೃಷ್ಣ ಜೆಡಿಎಸ್ ಬಿಟ್ಟು ಹೋಗಿದ್ದು ಕಾಂಗ್ರೆಸ್ನವ್ರು ಒಕ್ಲಿಗರು ವಿರೋಧಿ ಬಿಜೆಪಿ ಬಿಜೆಪಿಯವ್ರ ಓಟ್ ಜೆಡಿಎಸ್ ಇವೆಲ್ಲವೂ ಕೂಡ ಸಾಧ್ಯ ಆಗಿ ಐವತ್ ಸಾವಿರ ಬಂತು ಅರವತ್ ಸಾವಿರ ಓಟ್ ತಗೊಂಡಿದ್ರು ಮಗಡಿ ಮಂಜು ಇವರು ಮಂಜುನಾಥ್ ಏ ಮಂಜುನಾಥ್ ಎರಡ್ ಸಾವಿರದ ಹದಿಮೂರು ಚುನಾವಣೆ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿ ಅವತ್ತು ಬಾಲಕೃಷ್ಣ ಗೆದ್ದಿರೋ ಜೆಡಿಎಸ್ ಇಂದ ಸೊ ಕಳೆದ ಬಾರಿ ಅವ್ರ ಪಡೆದ ಮತಕ್ಕಿಂತ ಹತ್ ಸಾವಿರ ಕಡಿಮೆ ಲೀಡ್ ಪಡೋದ್ರು ಅಂದ್ರೆ ಅರವತ್ ಸಾವಿರ ಓಟ್ ತಗೊಂಡಿದ್ರು ಒಂದು ಲಕ್ಷ ದಾಟ್ಸ್ಬಿಟ್ರು ಆಮೇಲೆ ಈ ಮನೆ ಗೆದ್ದಾಗ ಹೆವಿ ಮಾರ್ಜಿನ್ ಹೆವಿ ಮಾರ್ಜಿನ್ ಗೆದ್ದಿದ್ರು ಬಟ್ ಈಗ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಸ್ವಲ್ಪ ಮುಂದೆ ನೀವು ಕರೆದಂಗೆ ಏನಾರ ಹೈಕಮಾಂಡ್ ಎಸ್ ಸೂಪರ್ ಡೂಪರ್ ಡಿ ಸಿ ಆಗಿದ್ರಿ ಒಕ್ಲಿ ಕೋಟೆ ದೊಡ್ಡ ಯಶ್ವಂತ್ ನಾರಾಯಣ್ ನೀವು ಗೆಲ್ಲದ್ದು ಜೊತೆಗೆ ನಿಮ್ಮ ನಾಲ್ಕು ಗೆಲ್ಸ್ಕೋಬೇಕು ಓಕೆ ಬೆಂಗಳೂರ್ಲಿ ಯಾವ ಅಕ್ಕಪಕ್ಕ ಇಲ್ಲ ನೀವೇ ನಡೀರಿ ಮಾಗಡಿಗೆ ಅಂತಂದ್ರೆ ಪಿಕ್ಚರ್ ಬೇರೆ ಇರುತ್ತೆ ಕೇಳಿದೀನಿ ಗೆದ್ದಿರೋದು ನೀವು ಜೆಡಿಎಸ್ ಇಂದ ಮತ್ತ ಈಗ ಅಶ್ವಥ್ ನಾರಾಯಣ್ ಜೊತೆ ಓಡಾಡ್ಕೊಂಡು ಅನುದಾನ ಕೆಲಸ ಮಾಡ್ತಾ ಇದೀರಿ ಅಂತ ಮುದ್ದಾಡ್ತಿದಿರಿ ನೀವು ಅವರು ಬರುತ್ತೆ ನೀವು ಅಶ್ವತ್ ನಾರಾಯಣ್ ಹ್ಮ್ ಅಶ್ವತ್ ಮತ್ತೆ ಏ ಮಂಜು ಜೋಡೆತ್ತ ರೀತಿ ಮಾಗಡಿಲಿ ಓಡಾಡ್ತಾವ್ರೆ ಹೌದು ಈಗ ಮುದ್ದಾಡ್ತಿದಿರಿ ಗುದ್ದಾಡೋ ಟೈಮ್ ಬರುತ್ತೆ ಚುನಾವಣೆ ಹತ್ರ ಬತ್ತು ಅಂತ ಅಭಿವೃದ್ಧಿ ಮಾಡಕ್ಕೆ ಹಣ ತರದ್ ತಪ್ಪಾ ಅಂತ ಕೇಳ್ಕೊಂಡ್ ಮಂಜು ಸಮರ್ಥನೆ ಮಾಡ್ಕೊಂಡ್ರು ಬಟ್ ಮಂಜುನಾಥ್ ಗುದ್ದಾಡೋದ್ಕಿಂತ ಅವ್ರ ಜೊತೆ ಒಳ್ಳೆ ರೀತಿ ಅನುದಾನ ತಗೊಂಡವ್ರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚು ಅನುದಾನ ಅದು ಹೋಗಿದ್ರೆ ಅದು ಮಾಗಡಿಗೆ ಮಾಗಡಿಗೆ ಅದನ್ನ ನೀಟಾಗಿ ತಕೊಂಡ್ ಬಂದು ಕೆಲಸ ಮಾಡ್ಕಂಡವ್ರೆ ಮಂಜುನಾಥ್ ಕೆಲಸ ಗ ಕೂಡ ಮಾಡಿದ್ದಾರೆ ಮಾಡ್ಕೊಂಡು ಈಗ ಮುನ್ನಡನೆ ಕಾಯ್ದುಕೊಂಡಿದ್ದಾರೆ ಬಾಲಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಆದ್ರೆ ನೋಡಿ ಅವ್ರು ಚೆನ್ನಾಗಿತ್ತು ಸಾಫ್ಟ್ ಆಗೋರೆ ಬಾಲಕೃಷ್ಣ ಪರವಾಗಿಲ್ಲ ಚೇಂಜ್ ಆಗೋನ್ ಕಂಡೆ ಈ ಕುಮಾರಸ್ವಾಮಿಯಲ್ಲಿ ನಾಯಿ ನರಿಗಳೆಲ್ಲ ಗೆದ್ಬಿಟ್ಟು ಅಂತ ಮತ್ತೆ ಹಳೇ ದಾಟಿ ಹೋಗ್ತವ್ರ ಬಾಲಕೃಷ್ಣ ಜನ ಅದನ್ನ ಲೈಕ್ ಮಾಡಲ್ಲ ಜನ ಅದನ್ ಲೈಕ್ ಮಾಡಲ್ಲ ಬೈದೆ ಓಟ್ ಪಡೆಯೋ ಅವಶ್ಯಕತೆ ಇಲ್ಲ ಬಾಲಕೃಷ್ಣ ಅವ್ರಿಗೆ ಬಾಲಕೃಷ್ಣ ಅವ್ರ ಹಿಂದಕ್ ತಿರ್ ನೋಡ್ಕೊಂಡ್ರೆ ಅವರು ಅವ್ರ ಅಪ್ಪ ಮಾಡುದೇ ಮಗಡಿಗೆ ಅದನ್ನ ಹೇಳ್ಕೊಂಡ್ ಚುನಾವಣೆಗೆ ಹೋಗ್ಲಿ ಬೈಕಂಡ್ ಯಾಕೆ ಹೋಗ್ತಿರಿ ಹೇಳೋ ಕೆಲ್ಸಾನೇ ಬಾಳ ಐತೆ ಬಾಲಕೃಷ್ಣ ಅವರೇ ಹೇಳೋದೇ ಬಾಳ ಇದೆ ಯಾಕೆ ಬೈಕ್ ಕಂಡು ಹೋಗ್ತೀರಿ ಹೇಳ್ಕೊಂಡು ಹೋಗಿ ನೀವು ಮಾಡಿರೋದ್ನ ಬೇರೆಯವ್ರನ್ನ ಬೈಕ್ ಕಂಡು ಹ್ಮ್ ಡ್ಯಾಮೇಜ್ ಆಗತ್ತೆ ನಿಮ್ಗೆ ಅಂತ ಬಟ್ ಬಾಲಕೃಷ್ಣ ಅವ್ರಿಗಿಂತ ಅಲ್ಪ ಮುನ್ನಡಿಯನ್ನ ಮಂಜುನಾಥ್ ಕಾಯ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೆ